ಹರೇ ಕೃಷ್ಣ, ಎಲ್ಲರಿಗೂ ನಮ್ಮ ಪ್ರೀತಿಯ ನಮಸ್ತೆ. ನೋಡಿದ್ರು ನಮ್ಮಲ್ಲಿ ಜೆ ಸಿ ಬಿದು ಕೆಲಸ ಎಲ್ಲ ಆಗಿ ಇಷ್ಟೆಲ್ಲ ವ್ಯವಸ್ಥೆಗಳಾಗ್ತಾ ಉಂಟು. ನಮ್ಮ ಎದುರಿನ ಮಣ್ಣು ತೆಗೆದು ಹಿಂದೆಗೆ ಹಾಕೋದು, ಹಿಂದೆಗೆ ಬಹಳ ಹಿಂದೆ ಮಣ್ಣೆಲ್ಲ ತೆಗೆದು ತೋಟಕ್ಕೆ ಹಾಕಿದ್ರು. ದೊಡ್ಡ ದೊಡ್ಡ ಗುಂಡಿಯ ಎಲ್ಲ ಹಾಗೆ ಆಗಿತ್ತು. ಈಗ ನೋಡಿ, ಹಟ್ಟಿ ಹಿಂದೆ ಎಲ್ಲ ಮಣ್ಣು ಹಾಕಿ ಅಲ್ಲಿಗೆ ಚಂದ ಮಾಡಿ ಹೋಗಲಿಕ್ಕೆ ಆಗ್ತದೆ. ಎರಡೂ ಸೈಡಿಂದ ಕೂಡ ಹಟ್ಟಿಗೆ ನಾವು ಹೋಗ್ಬೋದು, ನೋಡ್ಬೋದು. ನಿಂತು ನೋಡಿ ಎಷ್ಟು ಚಂದ ಕಾಣ್ತದಲ್ಲ. ಇನ್ನು ಅಲ್ಲಿ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡೋದಾದರೆ ನಮಗೆ ಯಾವುದಕ್ಕಾದರೂ ಹುಲ್ಲು ಸೊಪ್ಪು ಎಲ್ಲ ಹಾಕ್ಕೊಳ್ಳಿಕ್ಕೆ ಜಾಗ ಎಲ್ಲ ಆಯಿತು. ನೋಡಿ ನೋಡಿ, ಮೊದಲು ಎಷ್ಟು ಗುಂಡಿ ಇತ್ತು ನೋಡಿ, ಈಗ ಹೇಗಾಗಿದೆ ನೋಡಿ. ಇದು ನೋಡಿ, ಈಗ ಹಿಂದಿನಿಂದ ಹೋಗಿ ನಾನು ವೀಡಿಯೋ ಮಾಡೋದು, ಎಷ್ಟು ಚಂದ ಕಾಣ್ತದೆ ನೋಡಿ. ಅದೇ ಈಗ ಕೆಲಸ ಸ್ಟಾರ್ಟ್ ಆದಮೇಲೆ ಇವರನ್ನು ಯಾರನ್ನು ಸಹ ಬಿಡಲಿಕ್ಕೆ ಆಗಲಿಲ್ಲ, ಕಟ್ಟೆ ಹಾಕಿದಲ್ಲೇ ಇದ್ದಾರೆ ಸುಮ್ಮನೆ. ಆಚೆ ಈಚೆ ಎಲ್ಲ, ಮತ್ತು ಇನ್ನೊಂದು ಎಂತ ಹೇಳಿದೆ, ಇನ್ನೊಂದು ಸೈಡ್ ಫುಲ್ ಓಪನ್ ಉಂಟು, ಗಾಡಿ ಎಲ್ಲ ಜೆ ಸಿ ಪಿ ಒಳಗೆ ಬರಲಿಕ್ಕೆ ಮಾಡಿದ್ದು. ಹಾಗೆ ಅದು ಸಹ ಒಂದು ರೀಸನ್. ಪಾಪ ಅವರಿಗೆ ಸಹ ಸಾಕಾಗಿದೆ ಒಂದೇ ಕಡೆ ನಿಂತು ನಿಂತು. ಈ ಜೆ ಸಿ ಬಿದು ಕೆಲಸ ಆಗುವಾಗ ನೀವು ಸಹ ನೋಡಿರ್ಬೋದಲ್ಲ, ಕೊಕ್ಕರೆಗಳು ನಿರ್ಭಯವಾಗಿ ಹೇಗೆ ಇರ್ತದೆ, ಸ್ವಲ್ಪ ಕೂಡ ಹೆದರಿಕೆ ಇರುವುದಿಲ್ಲ ಅವುಗಳಿಗೆ. ರಾಶಿ ರಾಶಿ ಕೊಕ್ಕರೆಗಳು ಬರ್ತದೆ. ಆ ಜೆ ಸಿ ಬಿದು ಆ ಒಂದು ಇದು ಉಂಟಲ್ಲ ಮಣ್ಣು ತೆಗೆಯುವ, ಅದರ ಒಳಗೆ ಸಹ ಹೋಗಿ ಕೂತ್ಕೊಳ್ತದೆ ನಿಂತಿದ್ರೆ. ಮತ್ತು ಲಾರಿಯಲ್ಲಿ ಸಹ ಹೋಗ್ತದೆ, ಎಷ್ಟು ದೂರ ಲಾರಿ ಹೋಗ್ತದೆ ಅಷ್ಟು ದೂರ ಅದನ್ನು ಮಣ್ಣಿನೊಟ್ಟಿಗೆ ಹೋಗ್ತದೆ. ನಾವೆಂತ ಮಾಡಿದ್ರು ಗೊತ್ತಿಲ್ಲ, ಸ್ವಲ್ಪ ಮಣ್ಣು ತೆಗೆದು ಇಲ್ಲಿ ಹಿಂದೆಗೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತಾ ಬಂದದ್ದು, ಅಂದರೆ ಬರೆಯ ಹಾಗಿದ್ದ ಅದಕ್ಕೆಲ್ಲ. ಮತ್ತು ನಮ್ಮ ಕೆರೆ ಒಂದಿತ್ತು, ಅದು ಸಾಧಾರಣ ನವಂಬರ್ ನಂತರ ನೀರು ಬತ್ತಿ ಹೋಗ್ತಾ ಇತ್ತು. ಸೊ ಅದಕ್ಕೆ ಫುಲ್ ತುಂಬಿಸಿದೆವು ನಾವು. ಇವಳ್ದು ನೋಡಿ, ಇನ್ನು ಸಹ ನಿದ್ರೆ ಬಿಡಲಿಲ್ಲ. ಇದು ಬೆಳಗಿನ ಹೊತ್ತು ನಾನು ಹೆಚ್ಚಾಗಿ ವೀಡಿಯೋ ಮಾಡೋದು, ಮತ್ತು ನನಗೆ ಪುರ್ಸೊತ್ತಾಗೋದಿಲ್ಲ. ಮತ್ತೆ ಮಾಡಿದರೆ ಸಂಜೆ ಹೊತ್ತು, ಮತ್ತು ಈಗ ಬಿಡುವುದಿಲ್ಲಲ್ಲ. ಬಿಟ್ಟರೆ ನಾನು ಹೊರಗಡೆ ಅವರು ಆಚೆ ಈಚೆ ತಿರುಗುವಾಗ ಅವರ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತೇನೆ. ಖುಷಿಯಲ್ಲಿ ಮಲಗಿದ್ದಾರೆ ಎಲ್ಲರೂ ಕೂಡ ನೋಡಿ. ಇದು ಆಗ ನಾನು ತೋರಿಸಿದೆ ಅಲ್ಲ ಮಣ್ಣು ಹಾಕಿದ ಜಾಗ, ಅದು ನೋಡಿ ಎಷ್ಟು ಗುಂಡಿತ್ತು ನೋಡಿ, ಎಷ್ಟು ಆಳವಾದ ಗುಂಡಿತ್ತು ನೋಡಿ. ಅಂದರೆ ತುಂಬ ಜಾಗ ವೇಸ್ಟ್ ಆಗ್ತದೆ ಅಂತ ಹೀಗೆಲ್ಲ ಇರೋದ್ರಿಂದ ಜಾಗ ಲೆಕ್ಕಕ್ಕೆ ಉಂಟು, ಬಟ್ ಯಾವುದಕ್ಕೆ ಸಹ ನಮಗೆ ಯೂಸಿಗೆ ಸಿಗೋದಿಲ್ಲ. ಮತ್ತು ಈ ಗಿಡಗಳು ಕೂಡ ಹಾಗೆ, ರಬ್ಬರಿದು ಗಿಡ ಸಹ ಹಾಗೆ, ನಮಗೆ ದೊಡ್ಡ ಒಂದು ಉಪಕಾರಕ್ಕೆ ಸಿಗಲೇ ಇಲ್ಲ. ಉಪದ್ರವೇ ಅಲ್ಲದೆ ಅದು ಇರುವ ಕಾರಣ ನಮಗೆ ಬೇರೆ ಯಾವುದೇ ಕೃಷಿ ಸಹ ಈ ಜಾಗದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಇದು ನಾವು ತೋಟಕ್ಕೆ ಹೋಗಲಿಕ್ಕೆ ದೊಡ್ಡ ತೋಡನ್ನು ಮಣ್ಣು ಹಾಕಿ ಮುಚ್ಚಿ ಅಲ್ಲಿನ ನಾವು ಲಾರಿಯನ್ನು ಪಾಸ್ ಮಾಡಿಸಿದ್ವಿ. ಇನ್ನು ಆ ತೋಡಿಗೆ ಹಾಕಿದಂತಹ ಮಣ್ಣನ್ನೆಲ್ಲ ತೆಗಿಬೇಕು, ಅದನ್ನು ಪುನಃ ಎಲ್ಲಿಗೆ ಹಾಕೋದು ಅಂತ. ಅಂದರೆ ಸಿಕ್ಕಾಬಟ್ಟೆ ಖರ್ಚಾಯಿತು ಮಾತ್ರ ನಮಗೆ, ಎಂತ ಅಂತ ಗೊತ್ತಿಲ್ಲ. ದೈವೇಚ್ಛೆ ಹೇಗೆ ಹೋಗ್ತಾ ಉಂಟು ಅಂತ ಅರ್ಥ ಆಗೋದಿಲ್ಲ. ಅಂದರೆ ಖರ್ಚಿನ ಮೇಲೆ ಖರ್ಚು, ಬಟ್ ಆಗ್ತಾ ಉಂಟು ಎಂತ ಅಂತ ಗೊತ್ತಾಗೋದಿಲ್ಲ. ಹಾಗೆ ಹೀಗೆಲ್ಲ ಪರಿವರ್ತನೆಗಳು ಆಗ್ತಾ ಉಂಟು, ದೇವರ ಇಚ್ಛೆ ಏನುಂಟು ಅಂತ ಭಾರಿ ಒಂದು ಕುತೂಹಲವಾಗಿ ನಾನು ಸಹ ಫ್ಯೂಚರನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ನೋಡಿ ಇಷ್ಟೆಲ್ಲ ತೆಗ್ದಾಗಿದೆ, ಇದು ಒಂದು ಎರಡು ದಿವಸದ ಹಿಂದಿನ ಫೋಟೋ. ಈಗ ಗೇಟ್ ಅಲ್ಲಿ ಕಾಣ್ತದಲ್ಲ ನಮಗೆ, ಆ ಗೇಟನ್ನು ಇನ್ನು ಅದರದ್ದು ಲೆಫ್ಟ್ ಸೈಡಿಗೆ ಶಿಫ್ಟ್ ಮಾಡೋದು, ಅಂದರೆ ಅದು ಸ್ವಲ್ಪ ಆಗ್ನೇಯ ಮೂಲೆ ಆಗಿ ಸೌತ್ ಈಸ್ಟ್ ಆಗಿ ಇರುವ ಕಾರಣ ಅದು ತುಂಬ ಎಫೆಕ್ಟ್ ಅಂತೆ ಮನೆಯವರಿಗೆಲ್ಲ. ಆ ದಾರಿಯಿಂದ ಒಳಗೆ ಹೊರಗೆ ಹೋಗಿ ಬರೋದು. ಇದು ನೋಡಿ ಕೆರೆ, ಕೆರೆ ಇದು ಫುಲ್ ಮುಚ್ಚಿ ಆಯಿತು. ಮುಚ್ಚಿ ಆಗಿ ನಾವು ಅದರ ಮೇಲೆ ಒಂದು 10 ಲೋಡ್ ಎಕ್ಸ್ಟ್ರಾ ಹಾಕಿದ್ದೇವೆ ತೋಟಕ್ಕೆ ಮಣ್ಣು ಹಾಕ್ಲಿಕ್ಕೆ ಯಾವಾಗಾದರೂ ಇರಲಿ ಅಂತ ಹೇಳಿ. ಮತ್ತು ಅದು ಸ್ವಲ್ಪ ಮಳೆ ನೀರಿಗೆ ಅಲ್ಲಿಗೆ ಕಡಿಮೆ ಆಗ್ತದೆ. ಇದು ನೋಡಿ ನಾವು ತೋಡು ಮುಚ್ಚಿ ಮಾಡಿದಂತಹ ಮಾರ್ಗ ನೋಡಿ ತೋರಿಸ್ತೇನೆ. ನಮ್ಮ ತೋಟದ ಒಳಗೆ ಮಾರ್ಗ ಮಾಡಿದ್ದು, ಒಂದು 10 ಅಡಿಕೆ ಗಿಡ ಎಲ್ಲ, ಅಡಿಕೆ ಮರ, ದೊಡ್ಡ ದೊಡ್ಡ ಮರಗಳನ್ನೇ ಕಡಿಬೇಕಾಗಿ ಬಂತು ಈ ಸಂದರ್ಭದಲ್ಲಿ. ಈ ಸಮುದ್ರ ಮಥನ ಮಾಡುವಾಗ ಫಸ್ಟಿಗೆ ಅಮೃತ ಸಿಗುವುದಿಲ್ಲ ಅಲ್ಲ, ಫಸ್ಟಿಗೆ ಸಿಗುವುದು ವಿಷ. ವಿಷ ಸಿಕ್ಕಿ ಆದ ನಂತರ ಸ್ವರ್ಗದ ಸುವಸ್ತುಗಳು ಸಿಗುವುದು, ಆಮೇಲೆ ಅಮೃತ ಎಲ್ಲ ಸಿಗುವುದಲ್ವ. ಹಾಗೆ ಅಂತ ಒಂದು ನಿರೀಕ್ಷೆ ಜೀವನದಲ್ಲಿ. ಇದು ನೋಡಿ ಆಲ್ಫಾ ಆಲ್ಫಾ ಗಿಡದ ಬೀಜ ಹಾಕಿದ್ದು, ಈ ಥರ ಅದು ಮೊಳಕೆ ಹೊಡೆದಿದೆ. ಬಟ್ ಏನೂ ಪ್ರಯೋಜನ ಇಲ್ಲ. ಅಂದರೆ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಇಷ್ಟರವರೆಗೆ ನಾನು ಆನ್ಲೈನಲ್ಲಿ ತೆಕ್ಕೊಂಡಂತಹ ತರಕಾರಿ ಬೀಜ ಇರ್ಬೋದು, ಹೂವಿನ ಗಿಡಗಳ ಬೀಜ ಇರ್ಬೋದು, ಯಾವುದು ಸಹ ಒಳ್ಳೆ ರೀತಿಯಲ್ಲಿ ಮೊಳಕೆ ಬರಲಿಲ್ಲ. ಇದಕ್ಕೆ ಟೋಟಲ್ ನನಗೆ ಇದು ಸೇರಿ ಮತ್ತು ಇನ್ನೂ ಸಹ ಕೆಲವು ಬೇರೆ ಬೇರೆ ಹುಲ್ಲಿನ ಬೀಜಗಳೆಲ್ಲ ಉಂಟು, ಅದು ಸೇರಿ 2000 ಆಗಿದೆ. ಈಗ ಇದು ಒಂದು ಮಾದರಿ ಮಾತ್ರ ನಾನು ಬೀಜ ಹಾಕಿದ್ದಿಲ್ಲಿ, ಒಂದು ಸ್ವಲ್ಪ ಕೂಡ ಯೂಸ್ ಆಗಲಿಲ್ಲ. ಬೆಳೆಯಲ್ಲೇ ಇಲ್ಲ, ಎಷ್ಟು 1 ತಿಂಗಳ ಹತ್ರ ಆಗ್ತಾ ಬಂತು, ಬೆಳೆಯಲ್ಲೇ ಇಲ್ಲ. ಮತ್ತು ಇಷ್ಟು ಸಣ್ಣದಕ್ಕೆ ನಾವು ಎಂತ ಹಾಕ್ಬೋದು, ಸೆಗಣಿ ನೀರು ಹಾಕಿದರೆ ಅಲ್ಲಿಗೆ ಸತ್ತೇ ಹೋಗ್ಬೋದು. ಹಾಗೆ ಈಗ ನಮ್ಮ ಮನೆಯಲ್ಲಿ ಯಾವಾಗ ನೋಡಿದರೆ ಸಹ ಜೆ ಸಿ ಪಿ ಮತ್ತು ಲಾರಿಯ ಸೌಂಡು.
ಅದರ ಜೊತೆಗೆ ಧೂಳು, ಇಡೀ ಧೂಳು 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 ಧೂಳುಮಯ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬೈ ಬೈ. ಜೈ ಗೋಮಾತಾ, ಜೈ ಗೋಪಾಲ್, ಜೈ ಗೋಭಕ್ತ್.